ಸಿಪಿ ಯೋಗೇಶ್ವರ್ ಅವರ ಸ್ಟೇಟ್ಮೆಂಟ್ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಹಾಗಾದ್ರೆ ನಡೀತಾ ಇದೆಯಾ? ಇದೇ ಯಡಿಯೂರಪ್ಪ ಅವರ ಸರ್ಕಾರದ ಕಡೆಯಿಂದ ಡಿಕೆ ಶಿವಕುಮಾರ್ ಅವರು ಮತ್ತು ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಾ ಇದ್ದಾರಾ? ಇನ್ನು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಅವರ ಭಯ ಇದೆಯಾ? ಜೆಡಿಎಸ್ನ ಕಡೆಯಿಂದ ಕಾರ್ಯಕರ್ತರನ್ನ ನಾಯಕರನ್ನ ಹೋಲ್ಸೇಲ್ ಆಗಿ ತುಂಬಿಕೊಂಡ್ಬಿಡ್ತಾರಾ ಕಾಂಗ್ರೆಸ್ ಪಕ್ಷದ ಕಡೆಗೆ? ಆ ಭದ್ರತೆ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು ಬಿಜೆಪಿ ಸರ್ಕಾರಕ್ಕೆ ಸಹಕಾರವನ್ನ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನಾಳೆ ದಿನ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಯಾರದ್ದೇ ಕಡೆಯಿಂದ ಪ್ರಾಬ್ಲಮ್ ಅಂದ್ರೂ ಕೂಡ ನಾನಿದ್ದೀನಿ ಬಿಡಿ ಅನ್ನೋ ಒಂದು ಮಾತೇನಾದರೂ ಕುಮಾರಸ್ವಾಮಿ ಅವರ ಕಡೆಯಿಂದ ಹೋಗಿದ್ಯಾ? ಅಥವಾ ಅಂತಹ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಬಯಸ್ತಾ ಇದ್ದಾರಾ? ಏನಂತ ಹೇಳಿದ್ರೆ, ಈಗ ಏನೇನೋ ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೋರಾಟವನ್ನು ಕಾಂಗ್ರೆಸ್ ಮಾಡ್ತಾ ಇದ್ರು ಕೂಡ ಜೆಡಿಎಸ್ ಒಂದು ಶಬ್ದವನ್ನು ಬಳಸ್ತಾ ಇಲ್ಲ. ಯಾಕೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಬೇರೆ ದಾರಿ ಇಲ್ಲ, ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಅನ್ನೋ ಒಂದು ಮಾತನ್ನ ಈ ಕಡೆ ನೂತನ MLC ನೂತನ ಶಾಸಕ ಸಿಪಿ ಯೋಗೀಶ್ವರ್ ಹೇಳ್ತಾ ಇದ್ದಾರೆ. ಇನ್ನು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಆದರೆ ಈಗೇನಾಗಿದೆ, JDS ಪಕ್ಷಕ್ಕೆ DK ಅವರ ಕಡೆಯಿಂದ ಒಂದು ಹಾವಳಿ ಇದೆ. ಆ ಕಾರಣದಿಂದಾಗಿಯೂ ಕೂಡ ಕುಮಾರಸ್ವಾಮಿ ನಿಲುವಿಗೆ ಬಂದಿರಬಹುದು ಅಂತ ಇದೀಗ DK ಶಿವಕುಮಾರ್ ಅವರ ಸಹೋದರ ಸಂಸದ DK ಸುರೇಶ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. DK ಸುರೇಶ್ ಅವರೇ, ನಮಸ್ಕಾರ. ನಮಸ್ಕಾರ. ಸಿಪಿ ಯೋಗೀಶ್ವರ್ ಅವರ ಸ್ಟೇಟ್ಮೆಂಟ್ ನೀವು ಕೇಳಿದ್ರಿ ಅಂತ ನಾನು ಭಾವಿಸಿದ್ದೀನಿ. ಏನಂತೆ? ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದಾರೆ ಈ ಕಡೆ DK ಶಿವಕುಮಾರ್ ಅವರು, ಆನಂತರ ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ಸರ್ಕಾರದೊಂದಿಗೆ ಅಂತ. ಅಡ್ಜಸ್ಟ್ಮೆಂಟ್, ಅವಕಾಶವಾದಿ ರಾಜಕಾರಣ ಎರಡೂ ಕೂಡ ಯೋಗೇಶ್ವರ್ ಅವರಿಗೆ ಮೊದಲಿಂದನೂ ಬಂದಿರತಕ್ಕಂಥದ್ದು. ಓಕೆ, ಅವರು ಯಾವ ಪಾರ್ಟಿಲಿ ಇರ್ತಾರೆ ಆ ಪಾರ್ಟಿಗೆ ನಿಯತ್ತಾಗಿರಲ್ಲ. ಅದಕ್ಕೆ ಯಾರ ಉದಾಹರಣೆ ಅಂತ ಅಂದ್ರೆ ಅದು ಯೋಗೇಶ್ವರ್. ಯಾರ ಜೊತೆ ಈಗ ಗುರ್ತಿಸ್ಕೊಂಡಿದ್ರು, ಯಾವ ಪಕ್ಷಕ್ಕೆ ಯಾರನ್ನ ನಂಬಿ ಹೋಗಿದ್ರು, ಅವ್ರಿಗೆ ಆನೆಸ್ಟ್ ಆಗಿದ್ರೆ ಸಾಕಾಗಿದೆ. ಸೊ ಹಾಗಾಗಿ ಅವ್ರನ್ನ ಅವ್ರ ಮಾತು ಅಷ್ಟೇನು ತಗೋಬೇಕಾದಾಗ್ಲಿ ಅಥವಾ ಅವ್ರನ್ನೇನೋ ದೊಡ್ಡ ಏನೋ ಹೇಳ್ಬಿಟ್ಟಿದ್ದಾರೆ ಅನ್ಕೊಳ್ಳೋದಾಗ್ಲಿ ಏನಿಲ್ಲ. ನಾಲ್ಗೆಗೆ ಮೂಳೆ ಇಲ್ಲ ಅವ್ರಿಗೆ. ಈ ಹಿಂದೆ ಇದೇ DK ಶಿವಕುಮಾರ್ ಅವರು ಮಾತು ಹೇಳಿದ್ರು ಯೋಗೀಶ್ವರ್ ಅವರ ಕುರಿತಾಗಿ, ಹಿ ಇಸ್ ನೋ ಮ್ಯಾಚ್ ಟು ಮೀ ಅನ್ನೋ ಒಂದು ಮಾತು ಇದೇ ಶಿವಕುಮಾರ್ ಅವ್ರ ಕಡೆಯಿಂದ ಬಂದಿತ್ತು. ಈ ಚನ್ನಪಟ್ಟಣದಲ್ಲಿ ಅವ್ರನ್ನ ಸೋಲಿಸಿದ್ದಕ್ಕೆ ಪ್ರತಿಯಾಗಿ ಶಾಸಕ ಆದ್ಮೇಲೆ ಆ ಜೋಶಲ್ಲಿ ಏನಾದ್ರು ಮಾತನಾಡ್ತಾ ಇದ್ದಾರಾ ಯೋಗೀಶ್ವರ್ ಅವರು ಅಂತ? ಈಗ ಅವ್ರನ್ನ ಹೇಳಿದ್ನಲ್ಲ, ಅವರು ಇದ್ ಮನೆಗೆ ಋಣ ತೀರಿಸುವಂತದ್ದನ್ನ ಕಲ್ತ್ಕೊಳ್ಳಿ. ಓಕೆ, ಯಾರ ಜೊತೆಲಿ ಇರ್ತಾರೆ ಅವ್ರಿಗೆ ಪ್ರಾಮಾಣಿಕವಾಗಿದ್ದು ಅವ್ರ ಪಾರ್ಟಿಗೆ ಅನೆಸ್ಟ್ ಆಗಿ ತೋರಿಸ್ಕೊಳ್ಳೋದನ್ನ, ಅದನ್ನ ಬಿಟ್ಬಿಟ್ಟು ಅತಿ ತೋರಿಸ್ಕೊಡ್ತಾರಲ್ಲ ಅವ್ರನ್ನ ನಂಬ್ತೀರಾ ನೀವು? ಓಕೆ, ಇನ್ನೊಂದು ಆಗ್ಲೇ ಕುಮಾರಸ್ವಾಮಿ ಅವ್ರನ್ನ ಮಾತನಾಡಿಸ್ತಾ ಇದ್ವಿ ಸುರೇಶ್ ಅವರೇ, ಕುಮಾರಸ್ವಾಮಿ ಅವ್ರನ್ನ ಮಾತನಾಡಿಸ್ತಾ ಇದ್ವಿ. ಈ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ನನಗೆ ಗೊತ್ತಿಲ್ವಾ, ಟೈಮ್ ಬಂದಾಗ ನಾನು ಮಾತನಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಏನಾಗಿದೆ ಸುರೇಶ್ ಅವರಲ್ಲಿ ಅದ್ರ ಬಗ್ಗೆ? ಅದು ಸ್ಥಳೀಯವಾದಂತ ಚುನಾವಣೆಗಳೇನಿದೆ ಅದು ಅವ್ರ ಚುನಾವಣೆ ಮಾಡ್ತಾ ಇರ್ತಾರೆ ರಾಜಕೀಯ, ಲೋಕಲ್ ರಾಜಕೀಯದಲ್ಲಿ. ಅವ್ರ ಪಕ್ಷದ ಕಾರ್ಯಕರ್ತರು ಅವರು ಕೆಲಸ ಮಾಡ್ತಾ ಇರ್ತಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನಾರ ಇದ್ರೆ ನೋಡೋಣ. ಇವತ್ತು ಯೋಗೇಶ್ವರ್ ಅವರು ಏನು ಅಧಿಕಾರ ತಗೊಂಡಿದ್ದಾರೆ, ಅಧಿಕಾರ ತಗೊಂಡ ತರಾತುರಿನಲ್ಲಿ ಒಂದ್ ತಿಂಗಳಿಂದ ಅವ್ರ ಮಾತಿನ ವರ್ಷ ಹೆಂಗಿತ್ತು ಅನ್ನೋದನ್ನ ನೀವೆಲ್ಲ ಕೇಳಿದಿರಿ ಅಂತ ಕಾಣಿಸ್ತದೆ. ಹೌದಾ? ಹೌದು. ಒಂದ್ ತಿಂಗಳಿಂದ ಯಾರ್ಯಾರ ಮನೆ ಬಾಗ್ಲು ಸುತ್ತಾ ಇದ್ರು, ಯಾವ ಪಾರ್ಟಿಗೆ ಸೇರ್ಬೇಕು ಅಂತ ಏನೇನ್ ಸ್ಕೆಚ್ ಆಗ್ತಾ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಕಲಿಬೇಕಾದದ್ದು ಇಲ್ಲ. ಏನೋ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಒಳ್ಳೇದನ್ನ ಮಾಡೋದನ್ನ ಕಲ್ತ್ಕೊಳ್ಳಿ ಇನ್ ಮುಂದಕ್ಕಾದ್ರು. ನೀವು ಮತ್ತು DK ಶಿವಕುಮಾರ್ ಅವ್ರು ಏನಾದ್ರು JDS ಪಕ್ಷವನ್ನ ಆ ಭಾಗದಲ್ಲಿ ಮುಗಿಸ್ಬೇಕು ಅಂತ ಇದ್ದೀರಾ? ನೋಡ್ರಿ, ಅವ್ರ ಪಾರ್ಟಿ ಅವ್ರ ಪಕ್ಷ ಅವ್ರ ಕಾರ್ಯಕರ್ತರು, ನಮ್ ಪಾರ್ಟಿ ನಮ್ ಪಕ್ಷ ನಮ್ ಕಾರ್ಯಕರ್ತರು. ನಾವ್ ಅದನ್ನ ನಮ್ ಕೆಲಸ ಮಾಡೋದನ್ನ ನಾವು ಮಾಡ್ತೀವಿ. ಇನ್ನೊಬ್ರ ಹತ್ರ ಹೇಳ್ಸ್ಕೊಂಡು ಇನ್ನೊಬ್ರ ಹತ್ರ ಮಾತಾಡ್ಕೊಂಡು ಇನ್ನೊಬ್ರಿಗೆ ಹೇಳಿ ಮಾಡಿ ಅಂತದ್ದಲ್ಲ. ಚುನಾವಣೆ ಬಂದಾಗ ನಮ್ ಕೆಲಸ ನಾವು ಮಾಡ್ಬೇಕಾಗ್ತದೆ, ನಮ್ ಸಂಘಟನೆ ನಾವು ಮಾಡ್ಬೇಕಾಗ್ತದೆ. ಒಕ್ಕಲಿಗ ಸಮುದಾಯದ ಕಡೆಯಿಂದ ಕುಮಾರಸ್ವಾಮಿ ಅವರಂತೂ ಒಬ್ಬ ನಾಯಕರು CM ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಾಗಿ DK ಶಿವಕುಮಾರ್ ಅವರ ಸಪೋರ್ಟ್ ಅವತ್ತಿತ್ತು. ಆ ಸಪೋರ್ಟ್ ಇವತ್ತು ಇಲ್ವಾ ಸುರೇಶ್ ಅವರೇ? ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಅವರು ಎಲ್ಲ ಸೇರಿ ಪಾಲ್ದಾರರಾಗಿ ಕೆಲಸ ಮಾಡಿದೀವಿ. ಈಗ ಅದು ಮುಗಿದೋಗಿರತಕ್ಕಂಥದ್ದು. ಇವತ್ತು ನಾವು ನಮ್ಮ ಪಕ್ಷದಲ್ಲಿ ಇದೀವಿ, ಅವರು ಅವ್ರ ಪಕ್ಷದಲ್ಲಿ ಇದ್ದಾರೆ. ವೈಯಕ್ತಿಕ ವಿಶ್ವಾಸಗಳು ಬೇರೆ, ರಾಜಕಾರಣ ಬೇರೆ. ರಾಜಕಾರಣದಲ್ಲಿ ನಮ್ಮ वैयक्तिकವಾಗಿ ನಾವು ಈಗಲೂ ಅವರ ಜೊತೆ ಚೆನ್ನಾಗಿದ್ದೀವಿ ಅವರು ನಮ್ಮ ಫೈನ್ ಫೈನ್ ಥ್ಯಾಂಕ್ ಯು ಡಿಕೆ ಸುರೇಶ್ ಅವರೇ ಸೋರ್ಡನ್ಸ್ ನೊಂದಿಗೆ ಮಾತನಾಡಿದ್ದಾರೆ।